ವೀಕ್ಷಕರಿಗೆಲ್ಲ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಈರುಳ್ಳಿ ಬೋಂಡ. ಇದು ತುಂಬ ಟೇಸ್ಟಿ ಆಗಿರುತ್ತೆ, ಮನೆಯಲ್ಲಿ ಟ್ರೈ ಮಾಡಿ. ಸೊ ಇದು ಹೇಗೆ ಮಾಡೋದಂತ ನೋಡೋಣ. ಮೊದಲಿದಕ್ಕೆ ನೀವು 4-5 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ. ಕಡಲೆ ಹಿಟ್ಟನ್ನ ಸಾಣಿಸ್ಬಿಟ್ಟು ಹಾಕೊಳ್ಳಿ. 3-4 ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕೊಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ. 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ರುಚಿಗೆ ಉಪ್ಪು. 1 ಚಿಟಿಕೆಯಷ್ಟು ಸೋಡದ ಪುಡಿ. 1 ಟೇಬಲ್ ಸ್ಪೂನ್ ಅಷ್ಟು ಕಾದಿರೋ ಎಣ್ಣೆ. ಇದಿಷ್ಟನ್ನು ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಹಸಿರು ಮೆಣಸಿನ್ಕಾಯಿ ಬದಲು ಖಾರದ ಪುಡಿ ಕೂಡ ಹಾಕೋಬಹುದು. ಇದಕ್ಕೀಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಕಲಸ್ಕೋಬೇಡಿ ಇದನ್ನ. ನೋಡಿ ಇಷ್ಟು ಗಟ್ಟಿಗೆ ಇದನ್ನ ಕಲಸ್ಕೊಳ್ಳಿ. ತೀರ ಹಿಟ್ಟನ್ನ ಜಾಸ್ತಿ ಹಾಕೋಬೇಡಿ, ಚೆನ್ನಾಗಿರೋದಿಲ್ಲ. ಎಣ್ಣೆ ಕಾದಿದೆ, ಈಗ ಬೋಂಡ ಹಾಕೊಳ್ಳೋಣ. ಬೋಂಡ ಮಾಡುವಾಗ ಯಾವಾಗ್ಲೂ ಗ್ಯಾಸ್ ಫ್ಲೇಮು ಮೀಡಿಯಂ ನಲ್ಲೇ ಇರಬೇಕು. ಈ ತರ ಮೇಲ್ ಬಂದ್ಮೇಲೆ ಇದನ್ನ ಸ್ವಲ್ಪ ಈ ತರ ಟರ್ನ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಅವಾಗವಾಗ ತಿರುಗಿಸ್ಕೊತಾ ಇರಿ. ಈರುಳ್ಳಿ ಬೋಂಡ ನೋಡಿ ಇವಾಗ ರೆಡಿ ಇದೆ. ಇದನ್ನ ಬಿಸಿ ಬಿಸಿಯಾಗೇನೆ ಸರ್ವ್ ಮಾಡಿ. ಇವತ್ತು ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.